ನಿನಕ್ಕೊಬ್ಬ ಗಂಡ, ಪರ್ಮನೆಂಟ್ ಗಂಡನೇ ಇಲ್ಲ. ಅದಕ್ಕೋಸ್ಕರ ಜೀವನ ಪೂರ್ತಿ ನನಗೊಬ್ಬ ಗಂಡ ಇದ್ದಾನೆ ಅಂತ ಹೇಳುವಂತ ಪರಿಸ್ಥಿತಿ ಇರಲಿಲ್ಲ. ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ರಾ edina.com. ನಾನು GM ಪವಿತ್ರ. ಕೆಲವು ವರ್ಷಗಳಿಂದಾನು ದೇಶದಲ್ಲಿ ದ್ವೇಷದ ವಾತಾವರಣ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ರಾಜಕೀಯ ನಾಯಕರು ಮಾಡುವಂತಹ ದ್ವೇಷ ಭಾಷಣ. ಅಂದ್ರೆ ತಪ್ಪಾಗೋದಿಲ್ಲ ಬಿಡಿ, ಈ ದ್ವೇಷ ಭಾಷಣನೇ ಈಗ ನಮ್ಮ ಸಮಾಜಕ್ಕೆ ಅತಿದೊಡ್ಡ ಆಪತ್ತಾಗಿ ಪರಿಣಮಿಸಿದೆ. ಯಾಕಂದ್ರೆ ಈ ದ್ವೇಷ ಭಾಷಣವೇ ಸಾಮಾನ್ಯ ಅನ್ಸೋಕೆ ಶುರುವಾಗ್ಬಿಟ್ಟಿದೆ. ಅಧ್ಯಯನದ ಪ್ರಕಾರ ಭಾರತದಲ್ಲಿ ಕಳೆದ ವರ್ಷವೇ ಅಂದರೆ 2023 ಅತಿ ಹೆಚ್ಚು ದ್ವೇಷ ಭಾಷಣಗಳನ್ನು ಮಾಡಲಾಗಿದೆ. ಹಾಗಂತ ನಾವು ಹೇಳ್ತಾ ಇರೋದಲ್ಲ ಸ್ವಾಮಿ, ವಾಷಿಂಗ್ಟನ್ DC ಸಂಶೋಧನಾ ಗುಂಪಾದ IHL ವರದಿ. ವೀಕ್ಷಕರೇ, ಈ ವರದಿ ನಮ್ಮ ಭಾರತದಲ್ಲಿ ಮಾಡಲಾಗಿರೋ ದ್ವೇಷ ಭಾಷಣಗಳ ಬಗ್ಗೆ ಏನು ಹೇಳುತ್ತೆ ಅನ್ನೋ ಮಾಹಿತಿಯನ್ನು ನಾವೀಗ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನೋಡಿ. ನಮ್ಮ ದೇಶದಲ್ಲಿ ದ್ವೇಷ ಭಾಷಣದ ಪ್ರಕರಣಗಳ ಸಂಖ್ಯೆ ಕಳೆದ ವರ್ಷ ತುಂಬಾನೇ ವೇಗವಾಗಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ನಮ್ಮ ದೇಶ ಆಳುವಂತ BJP ಪಕ್ಷದ ನಾಯಕರೇ ಈ ಹೇಟ್ ಸ್ಪೀಚ್ ಪಟ್ಟಿಯಲ್ಲಿ ಹೆಚ್ಚಾಗಿ ಕಂಡುಬಂದಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿ ಗದ್ದಲ ಗಲಭೆ ಸೃಷ್ಟಿಸೋದ್ರಲ್ಲಿ ಈ BJP ನಾಯಕರ ಪಾಲು ದೊಡ್ಡದಾಗಿದೆ. ಇನ್ನು ಅಂಕಿಅಂಶಗಳ ಪ್ರಕಾರ 2023 ನಮ್ಮ ದೇಶದಲ್ಲಿ 668 ದ್ವೇಷ ಭಾಷಣ ಪ್ರಕರಣ ದಾಖಲಾಗಿದ್ದು, ಅದರಲ್ಲಿ 498 ಕೇಸ್ಗಳು BJP ಆಡಳಿತ ಇರುವಂತಹ ಪ್ರದೇಶದಲ್ಲೇ ಮಾಡಲಾಗಿದೆ. ಮೊದಲ 6 255 ದ್ವೇಷ ಭಾಷಣ ಪ್ರಕರಣಗಳು ದಾಖಲಾಗಿದ್ರೆ, ಉಳಿದ 6 ಬರೋಬ್ಬರಿ 413 ಕೇಸ್ ರಿಜಿಸ್ಟರ್ ಆಗಿದೆ. ಭಾರತದಲ್ಲಿ ಎಲೆಕ್ಷನ್ ನಡೀತಿದ್ದಾಗಲೇ ಹೆಚ್ಚಾಗಿ ಈ ಹೇಟ್ ಸ್ಪೀಚ್ಗಳನ್ನ ಮಾಡಲಾಗಿದೆ ಅಂತ ಈ ವಾಷಿಂಗ್ಟನ್ನ ವರದಿ ಹೇಳುತ್ತೆ. ಇನ್ನು ಅಧಿಕ ದ್ವೇಷ ಭಾಷಣ ಮಾಡಲಾಗಿರೋ ಪ್ರಮುಖ 8 ರಾಜ್ಯಗಳಲ್ಲಿ 6 BJPನೇ ಆಡಳಿತ ಮಾಡ್ತಾ ಇದೆ. ಉಳಿದ 2 ರಾಜ್ಯಗಳಲ್ಲಿ 2023 ಎಲೆಕ್ಷನ್ ವೇಳೆಗೆ ದ್ವೇಷ ಭಾಷಣ ಮಾಡಲಾಗಿದೆ. ಅದರಲ್ಲೂ ಕೂಡ ಹೆಚ್ಚಾಗಿ BJP ನಾಯಕರೇ ಈ ಭಾಷಣ ಮಾಡಿರೋದು ಕಂಡುಬರುತ್ತೆ. ಇನ್ನು ಯಾವ್ಯಾವ ಸಂದರ್ಭದಲ್ಲಿ ಈ ಭಾಷಣಗಳನ್ನು ಮಾಡಿದ್ದಾರೆ ಅಂತ ನೋಡೋದಾದರೆ, 2023 ಅಕ್ಟೋಬರ್ ತಿಂಗಳಲ್ಲಿ ಅತಿ ಹೆಚ್ಚು ಹೇಟ್ ಸ್ಪೀಚ್ ಪ್ರಕರಣ ದಾಖಲಾಗಿದೆ. 18 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಕ್ಟೋಬರ್ 1 ತಿಂಗಳಲ್ಲಿ 91 ಹೇಟ್ ಸ್ಪೀಚ್ ಕೇಸ್ಗಳು ರಿಜಿಸ್ಟರ್ ಆಗಿದೆ. ಇದಕ್ಕೆಲ್ಲ ಕಾರಣ ಚುನಾವಣೆ ಸೀಸನ್. ಮಠ ಮಂದಿರಗಳ ರಕ್ಷಣೆಗೋಸ್ಕರ, ರಾಷ್ಟ್ರದ ರಕ್ಷಣೆಗೋಸ್ಕರ ಪ್ರತಿಯೊಬ್ಬರ ಮನೆಯಲ್ಲಿ, ಹಿಂದುವಿನ ಮನೆಯಲ್ಲಿ ಒಂದು ತಲವಾರು ಇಟ್ಟುಕೊಳ್ಳಬೇಕು ಅಂತ ನೆನಪಿಟ್ಟುಕೊಳ್ಳಿ. ಹೌದು ವೀಕ್ಷಕರೇ, ಚುನಾವಣೆ ಸೀಸನ್ನಲ್ಲಿ ಛತ್ತೀಸ್ಗಢ, ರಾಜಸ್ಥಾನ, ತೆಲಂಗಾಣ, ಮಧ್ಯಪ್ರದೇಶ, ಮಿಜೋರಾಂನಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಂಥ ನಾಯಕರು ಹೇಟ್ ಸ್ಪೀಚ್ ಮಾಡಿದ್ದಾರೆ ಅಂತ ಈ ರಿಪೋರ್ಟ್ ಹೇಳುತ್ತೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ದ್ವೇಷ ಭಾಷಣನ ಮಹಾರಾಷ್ಟ್ರದಲ್ಲಿ ಮಾಡಲಾಗಿದೆ. ಇಲ್ಲಿ 118 ಪ್ರಕರಣಗಳು ದಾಖಲಾಗಿದ್ದು, ಇದರಲ್ಲಿ ಬಹುತೇಕ ಎಲ್ಲವೂ ಕೂಡ ಮುಸ್ಲಿಂ ವಿರೋಧಿ ಭಾಷಣನೇ ಆಗಿದೆ. ಇನ್ನು ಮಹಾರಾಷ್ಟ್ರದ ನಂತರದ ಸ್ಥಾನದಲ್ಲಿ BJP ಆಡಳಿತದಲ್ಲಿರುವಂತಹ ಉತ್ತರ ಪ್ರದೇಶ ಇದೆ. ಈ ರಾಜ್ಯದಲ್ಲಿ ಒಟ್ಟು 104 ಪ್ರಕರಣಗಳು ದಾಖಲಾಗಿದೆ. 3ನೇ ಪ್ಲೇಸ್ನಲ್ಲಿ ಮಧ್ಯಪ್ರದೇಶ ಇದೆ, ಇಲ್ಲಿ 65 ಪ್ರಕರಣಗಳು ದಾಖಲಾಗಿದೆ. 2023 ಒಟ್ಟು ರಿಜಿಸ್ಟರ್ ಆಗಿರುವಂತಹ ಹೇಟ್ ಸ್ಪೀಚ್ ಪ್ರಕರಣಗಳಲ್ಲಿ ಶೇಕಡ 43% ಈ 3 ರಾಜ್ಯದಲ್ಲೇ ದಾಖಲಾಗಿರೋದು. ಇನ್ನು ಒಟ್ಟು ಭಾಷಣಗಳಲ್ಲಿ ಶೇಕಡ 7.2% ಹರಿಯಾಣದಲ್ಲಿ ಮತ್ತು ಶೇಕಡ 6% ಉತ್ತರಾಖಂಡ್ನಲ್ಲಿ ರಿಜಿಸ್ಟರ್ ಆಗಿದೆ. ಈ ಎಲ್ಲ ಭಾಷಣಗಳು ಮುಸ್ಲಿಮರ ಮೇಲೆ ಹಲ್ಲೆಗೆ, ಕೋಮು ಗಲಭೆಗೆ ಕಾರಣ ಆಗಿದ್ದು ಮಾತ್ರ ನಿಜ. ಇನ್ನು ನಾವು ಯಾವ ಸಂಘಟನೆಯವರು ಹೆಚ್ಚು ದ್ವೇಷ ಭಾಷಣ ಮಾಡ್ತಿದ್ದಾರೆ ಅಂತ ನೋಡಿದ್ರೆ, ಅದರಲ್ಲಿ ಮೊದಲು ಬರೋದು ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳ. ಒಂದು ಹಿಂದೂ ಹುಡುಗಿ ಹೋದ್ರೆ 10 ಮುಸ್ಲಿಂ ಹುಡುಗಿನ ಹಾರಿಸ್ಬೇಕು. ದಿನಕ್ಕೊಬ್ಬ ಗಂಡ, ಪರ್ಮನೆಂಟ್ ಗಂಡನೇ ಇಲ್ಲ. 2023 ಈ ಸಂಘ ಪರಿವಾರದ ನಾಯಕರುಗಳು 216 ದ್ವೇಷ ಭಾಷಣ ಮಾಡಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಮತ್ತು ರಾಷ್ಟ್ರೀಯ ಭಜರಂಗ ದಳದವರ ವಿರುದ್ಧ 77 ಹೇಟ್ ಸ್ಪೀಚ್ ಕೇಸ್ಗಳು ದಾಖಲಾಗಿದೆ. BJP ನಾಯಕರ ವಿರುದ್ಧ 50 ಕೇಸ್ಗಳು ರಿಜಿಸ್ಟರ್ ಆಗಿದ್ರೆ, ಹಿಂದೂ ಜನಜಾಗೃತಿ ಸಮಿತಿಯ ವಿರುದ್ಧ 40 ಕೇಸ್ಗಳು ರಿಜಿಸ್ಟರ್ ಆಗಿದೆ. ಇನ್ನುಳಿದಂತಹ ದ್ವೇಷ ಭಾಷಣದ ಕೇಸ್ಗಳು ಸಕಲ್ ಹಿಂದೂ ಸಮಾಜ್, ಹಿಂದೂ ರಾಷ್ಟ್ರ ಸೇನಾ, ಗುರು ರಕ್ಷಾ ದಳ, ಹಿಂದೂ ಜಾಗರಣ ಮಂಚ್, ಹಿಂದೂ ಮಹಾಸಭಾ, ಶ್ರೀರಾಮ್ ಸೇನೆ ಮೊದಲಾದಂತಹ ಸಂಘಟನೆಗಳ ನಾಯಕರ ಮೇಲೆ ರಿಜಿಸ್ಟರ್ ಆಗಿದೆ. ಒಟ್ಟಾರೆ ನೋಡಿದ್ರೆ 2023 ಸಂಘ ಪರಿವಾರ, BJP ನಾಯಕರುಗಳೇ ಈ ದೇಶ ಒಡೆಯೋದಕ್ಕೆ ದೊಡ್ಡ ಕೊಡುಗೆಯನ್ನ ನೀಡಿದ್ದಾರೆ. ವೀಕ್ಷಕರೇ, ಈ ಎಲ್ಲ ಭಾಷಣದಿಂದಾಗಿ ದೇಶದಲ್ಲಿ ಕೋಮು ಗಲಭೆ, ಕೋಮು ದ್ವೇಷ ಹೆಚ್ಚಾಗ್ತಾ ಇರೋದಂತೂ ಸತ್ಯ. ಮುಸಲ್ಮಾನ್ ವ್ಯಾಪಾರಿಗಳ ಜೊತೆ ವ್ಯಾಪಾರ ಮಾಡಬೇಡಿ, ಮುಸಲ್ಮಾನರ ಜೊತೆ ಸ್ನೇಹ ಮಾಡಬೇಡಿ ಅಂತ ಈ ನಾಯಕರುಗಳು ಕೋಮು ದ್ವೇಷ ಹುಟ್ಟಿಸಿರೋ ಕಾರಣ ದೇಶದಲ್ಲಿ ಮುಸ್ಲಿಮರಲ್ಲಿ ಅಸುರಕ್ಷಿತ ಭಾವನೆ ಹುಟ್ಟಿರೋದಂತೂ ಸತ್ಯ.
ಯಾವ ಲೆವೆಲ್ಗೆ ಅಂತಂದ್ರೆ ನಮ್ಮ ಸಂಸತ್ತಲ್ಲೂ ಕೂಡ ಅಲ್ಪಸಂಖ್ಯಾತರ ವಿರುದ್ಧ ಮಾತನಾಡಲಾಗಿದೆ. ಹಾಗಾದ್ರೆ ನಮ್ಮ ದೇಶ ಎಲ್ಲಿ ಬಂದು ಮುಟ್ಟಿದೆ ಅಂತ ನೀವೇ ಯೋಚನೆ ಮಾಡಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ದೇಶದಲ್ಲಿ ಎಷ್ಟೆಲ್ಲ ಹೇಟ್ ಸ್ಪೀಚ್ಗಳು ನಡೆದಿದೆ ಅಂತ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.